ಕೊಪ್ಪಳಕ್ಕೆ ನಮ್ಮ ಗವಿಸಿದ್ದೇಶ್ವರ ಮಠಕ್ಕೆ ಇವತ್ತು ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದೀವಿ. ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕಾಗಿರುವಂಥದ್ದು. ಅವರ ಮಾರ್ಗದರ್ಶನ ಮತ್ತು ಮುಂಬರುವ ಎಲ್ಲ ಕೆಲಸಕ್ಕಾಗಿ ಯಶಸ್ವಿಯಾಗಲಿ ಅಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಒಂದು ಪರಂಪರೆ ಹೇಗೆ ಉಳಿಸಬೇಕು, ಆಧುನಿಕ ಕಾಲದಲ್ಲಿ ಒಂದು ಪಾರಂಪರಿಕ ಸ್ಥಳ, ಒಂದು ಧಾರ್ಮಿಕ ಸ್ಥಳ ಹೇಗಿರಬೇಕು ಅಂತ ಒಂದು ಪ್ರಥಮ ಗವಿಸಿದ್ದೇಶ್ವರ ಮಠ. ಅದರ ಜೊತೆಗೆ ಅನೇಕ ಶೈಕ್ಷಣಿಕ ಸಂಸ್ಥೆಗಳು ಇರ್ಬೋದು, ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಅನೇಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಈ ಕ್ಷೇತ್ರವನ್ನು ಒಂದು ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು ಮಠದ ಮೂಲಕ. ಅದೆಲ್ಲ ಬಹಳ ಶ್ಲಾಘನೀಯದು. ಸೊ ಮಠಕ್ಕೆ ನಾವು ಯಾವಾಗಲೂ ಶಿರೋಣಿ ಆಗಿರ್ತೀವಿ. ಮತ್ತು ಶ್ರೀಗಳಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಸಂಕಲ್ಪ ಇರೋದು ಎಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಸದಾ ನಮ್ಮ ಸಂಕಲ್ಪ. ಅದರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಜನರಿಗೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಟಿವಿಯಲ್ಲಿ ನೋಡಿದೀವಿ, ನಾನು ಪಾಲ್ಗೊಳ್ಳುವಂಥದ್ದು ಅವಕಾಶ ಇನ್ನೂ ಸಿಕ್ಕಿಲ್ಲ. ನಮ್ಮ ನಿಮ್ಮಿಂದ ಆಹ್ವಾನ ಇದ್ದರೆ ದಯವಿಟ್ಟು ಬಂದೇ ಬರ್ತೀವಿ.